ಇಡೀ ಜಗತ್ತಲ್ಲಿ ಎಲ್ಲೆಲ್ಲೂ ಮಕ್ಕಳಿದ್ರಂತೆ ಚಂಗೀಸ್ ಖಾನ್ಗೆ. ಎಲ್ಲ ದೇಶದಲ್ಲೂ ಹೋಗಿದ್ದ ಕಡೆ ಎಲ್ಲ ಬೀಜ ಬಿತ್ತನೆ ಕಾರ್ಯಕ್ರಮ. ಈಗಿನ ಜಗತ್ತಿನ 11% ಪಾಪ್ಯುಲೇಷನ್ನ ಈ ಒಂದು ಮಂಗೋಲಿಯನ್ ಸಾಮ್ರಾಜ್ಯ ಅಥವಾ ಚಂಗೀಸ್ ಖಾನ್ನ ಆಳ್ವಿಕೆಯಲ್ಲಿ ಸಾಯಿಸಿದ್ದಾರೆ ಅಂತ ಖಚಿತವಾಗಿ ಹೇಳ್ತಾರೆ. ನೀವು ನೋಡ್ತಾ ಇದ್ದೀರಾ ಚಂಗೀಸ್ ರಾಮ್, ಚಂಗೀಸ್ ಖಾನ್ನ ಈ ಜನ್ಮದ ಅವತಾರ. ಪ್ರಪಂಚದ ಅತ್ಯಂತ ದೊಡ್ಡ ಶೂ. ಅರ್ಜುನ ಕೇಳುತ್ತಾನೆ, ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನೆಂದು. ಶ್ರೀ ಭಗವಾನ್ ಕೃಷ್ಣ ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿ ಬರೆದಿದ್ದರೆ. ಕಡು ಬಡವ ಹುಲ್ಲುಗಾವಲಿನ ಪ್ರದೇಶದ ಕುಟುಂಬದಲ್ಲಿ ಹುಟ್ಟಿ ಅರ್ಧ ಜಗತ್ತನ್ನೇ ಆಳಿದ ಚಕ್ರವರ್ತಿಯ ಕಥೆ ಇದು. ಬನ್ನಿ ಇವತ್ತು ತಿಳ್ಕೊಳ್ಳೋಣ ಚಂಗೀಸ್ ಖಾನ್ ಅವರ ಕಥೆಯನ್ನು. ಹೀರೋನ ವಿಲನ್ನ ನೀವೇ ಡಿಸೈಡ್ ಮಾಡಿ. ಇವತ್ತಿನ ಈ ಪವರ್ಫುಲ್ ಸಂಚಿಕೆಯ ಪ್ರಾಯೋಜಕರು ವೇ ಟು ವರ್ಲ್ಡ್. ಜಗತ್ತಿನ ನೀವು ನಂತರನೇ ಅತ್ಯಂತ ಕಮ್ಮಿ ಬಜೆಟಲ್ಲಿ ಅತ್ಯಂತ ಸುಂದರವಾಗಿ ನೋಡಬೇಕು ಅಂದರೆ ಹಿಂದೆ ಈ ಕಂಪ್ನಿಯನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕನ್ನಡದವರು ಮಾಡಿರುವಂತಹ ಕಂಪ್ನಿ, ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಗ್ಲೋಬಲ್ ಕನ್ನಡಿಗ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮ್ಮ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಮೇಲೆ. ನಮ್ಮ ಜಗತ್ತಿನ ವಿಪರ್ಯಾಸ ಅಂದರೆ ಇದೆ ಅಲ್ವಾ, ಒಬ್ಬನ ಕೊಲೆ ಮಾಡಿದ್ರೆ ಒದ್ದು ಒಳಗೆ ಜೈಲ್ಗೆ ಹಾಕ್ತಾರೆ, ಅದೇ 4 ಕೋಟಿ ಜನಗಳನ್ನು ಸಾಯಿಸ್ತಾರೆ, ಅವರನ್ನು ಅಧಿಪತಿ ಅಥವಾ ಚಕ್ರವರ್ತಿ ಅಂತ ಕರೀತಾರೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ, ಮತ್ತೊಮ್ಮೆ ಸ್ವಾಗತ ನಿಮಗೆ ನಿಮ್ಮ ಚಾನೆಲ್ಗೆ. ಮಂಗೋಲಿಯಾ ಅಂತಿದ್ದಂಗೆ ಮೊಟ್ಟ ಮೊದಲ ಹೆಸರು ಅಥವಾ ವಿಷಯ ತಲೆಗೆ ಬರೋದು ಚಂಗೀಸ್ ಖಾನ್. ಬನ್ನಿ ನಾವಿವತ್ತು ತಿಳ್ಕೊಳ್ಳೋಣ ಈ ಒಬ್ಬ ಚಕ್ರವರ್ತಿಯ ಜೀವನದ ಕಥೆಯನ್ನು, ಹಾಗೆ ಸಾಕಷ್ಟು ಅಪರೂಪದ ಮಾಹಿತಿಗಳನ್ನು ಅವರ ಸ್ಟ್ಯಾಚು ಹತ್ರ. ನಾನು ಆ ಒಂದು ಸ್ಟ್ಯಾಚು ಹುಡುಕಾಟದಲ್ಲಿ ಬಹಳ ಬಹಳ ದೂರದಿಂದ ಕಾರ್ ಮಾಡಿಕೊಂಡು ಹಿಂದಿನ ರಾತ್ರಿ ಹೋಟ್ಲಲ್ಲಿ ಉಳ್ಕೊಂಡು ಇವಾಗಷ್ಟೇ ಬಂದಿದ್ದೀನಿ. ವೆರಿ ಎಕ್ಸೈಟೆಡ್, ಮಜಾ ಇರುತ್ತೆ ಬನ್ನಿ. ಎಂಥ ಲೊಕೇಶನಲ್ಲಿ ಕಟ್ಟಿದಾನ ಗುರು, ಜಗತ್ತಿನ ಅತ್ಯಂತ ದೊಡ್ಡ ಚಕ್ರವರ್ತಿಯ ಸ್ಟ್ಯಾಚುನ. ಇವರು ಜನಿಸಿದ್ದು 1162 ಇಸ್ವಿಯ ಮಧ್ಯ ಏಷ್ಯಾದ ಹುಲ್ಲುಗಾವಲಗಳ ಮೇಲೆ ಒಂದು ಸಣ್ಣ ಅಲೆಮಾರಿ ಬುಡಕಟ್ಟಿನಲ್ಲಿ. ಜಂಗೀಸ್ ಖಾನ್ ಆ್ಯಕ್ಚುಲಿ ಇವರ ನಿಜವಾದ ಹೆಸರಲ್ಲ, ಆಮೇಲೆ ಕೊಟ್ಟಂಥ ಹೆಸರು, ಅದರ ಡೀಟೇಲ್ಸ್ನ ಅವ್ರ ಹತ್ರ ಹೋದ್ಮೇಲೆ ಕೊಡ್ತೀನಿ. ಮನುಷ್ಯನ ಹತ್ರ ಇದ್ದಂತಹ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಏನಾದ್ರು ಕೇಳಿದ್ರೆ ಹೆದರೋಗ್ಬಿಡ್ತೀರಾ. ಅರ್ಧ ಭೂಮಿನೇ ಆಳದಂತಹ ಅಧಿಪತಿಯವರು, ಜಗತ್ತಿನ ಅತ್ಯಂತ ದೊಡ್ಡ ಭೂ ಸಾಮ್ರಾಜ್ಯವನ್ನು ನಿರ್ಮಿಸಿದಂಥವ್ರು. ಸಮ್ಮರ್ ಟೈಮಲ್ಲಿ ಬಂದರೆ ಇಲ್ಲಿ ಕಾಲಿಡೋಕ್ಕಾಗಲ್ವಂತೆ, ಅಷ್ಟು ಜನ ಬರ್ತಾರೆ. ಕಾಲಿಡೋಕ್ಕಾಗಲ್ಲ ಅಂದರೆ ನಮ್ಮ ದೇಶದ ಥರ ಅಲ್ಲ, ನಮ್ಮ ತಾಜ್ಮಹಲ್ ಅಥವಾ ನಮ್ಮ ದೇವಸ್ಥಾನಗಳಲ್ಲಿ ಇರ್ತಲ್ಲ ಅಷ್ಟೋ ಜನ ಅಲ್ಲ. ಯಾಕಂದರೆ ಇಡೀ ದೇಶದಲ್ಲಿ, ಈ ಇಡೀ ದೇಶದಲ್ಲಿ ಮಂಗೋಲಿಯನ್ಸ್ ಇರೋದು ಕೇವಲ 30 ಲಕ್ಷ ಜನ ಮಾತ್ರ. ಸೊ ಜನಗಳೇನು ಎಷ್ಟೇ ಜನಜಂಗುಳಿ ಆದರೂ ರಷ್ಯನ್ಸ್ ಅಲ್ಲ ನಿಮಗೆ. ಇಂಡಿಯಾ ದೇಶನ ಸುತ್ತಾಡಿದ ಮೇಲೆ ಮಂಗೋಲಿಯಾ ಒಂಥರ ಖಾಲಿ ಖಾಲಿ ಅನಿಸುತ್ತೆ ನೋಡಿ. ಬೆಂಗಳೂರಲ್ಲ, ಕರ್ನಾಟಕದ ಭಾರತ ದೇಶದಲ್ಲ 20-30 ಸೈಟ್ ತೊಗೊಳ್ಳೋದೇ ಸಿಕ್ಕಾಪಟ್ಟೆ ಕಷ್ಟ. ಅರ್ಧ ವಿಶ್ವದ ಅಧಿಪತಿಯಾಗಿದ್ದ ಚಂಗೀಸ್ ಖಾನ್ ಅವರಿಂದ ಕಲಿಬೇಕಾದಂತಹ ಮೊಟ್ಟ ಮೊದಲ ಪಾಠ ಏನಪ್ಪ ಅಂದರೆ, ಹುಟ್ಟಬೇಕಾದ್ರೆ ಬಡವನಾಗಿ ಹುಟ್ಟಿದ್ರೆ ನಿನ್ನ ತಪ್ಪಲ್ಲ, ಆದರೆ ಸಾಯ್ಬೇಕಾದ್ರೆ ನೀನಾದ್ರು ಬಡವನಾಗಿ ಸತ್ತರೆ ಅದು ನಿಂದೇ ತಪ್ಪು ಅಂತ ಇಂಗ್ಲೀಷಲ್ಲಿ ಕೂಡ ಒಂದು ಗಾದೆ ಇದೆ. ಚಂಗೀಸ್ ಖಾನ್ ಅವರು ಅದಕ್ಕೆ ನ್ಯಾಯ ಸಲ್ಲಿಸ್ತರು. ಹೇಗಪ್ಪ ಅಂದರೆ, ಹುಟ್ಟುತ್ತಾ ಅವರು ಯಾವುದೋ ಹುಲ್ಗಾಡಲ್ಲೋ ಎಲ್ಲೋ ಹುಟ್ಟಿದ್ದು ಬುಡಕಟ್ಟಲ್ಲಿ, ಆದರೆ ಅವರು ಸಾಯೋ ಹೊತ್ತಿಗೆ ಅವ್ರ ಹತ್ರ ಇದ್ದಂತಹ ಆಸ್ತಿ ಅಥವಾ ಭೂಮಿ, ಆ 11 ಮಿಲಿಯನ್ ಸ್ಕ್ವೇರ್ ಮೈಲ್ಸ್, ಯಪ್ಪೋ ಅಂದರೆ ಈ ಏಷ್ಯಾ ಖಂಡ ಸಂಪೂರ್ಣವಾಗಿ, ಹಾಗೆ ಯುರೋಪ್, ಇದಿಷ್ಟು ಇವರ ಕಂಟ್ರೋಲ್ ಇತ್ತಂತೆ. ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಹೇಗೆ ಒಂದು ಜೀವನದಲ್ಲಿ ಒಬ್ಬ ಮನುಷ್ಯ ಸ್ವಾಧೀನಪಡಿಸ್ಕೊಂಡ ಅನ್ನೋದಕ್ಕೆ ಆಶ್ಚರ್ಯ ಆಗುತ್ತೆ. ಇವರು ಯೂಸ್ ಮಾಡಿದಂತಹ ಮೆಥಡು 2. ಮೊದಲನೇದು ಕ್ರೂರತೆ. ಅಫ್ಕೋರ್ಸ್ ಕ್ರೂರತೆ ಇಲ್ಲದೆ ಈ ಕೆಲಸ ಸಾಧ್ಯನೇ ಇಲ್ಲ, ಕಿತ್ಕೊಳ್ಳೇಬೇಕು. ಸೊ ಹೋಗೋ ಕಡೆಲ್ಲ ಯುದ್ಧ ಮಾಡಿದ್ದು, ಕಿತ್ಕೊಂಡಿದ್ದು, ರಕ್ತದ ಕೋಡಿಯನ್ನೇ ಹರಿಸಿದ್ದು. ಎರಡನೆಯ ಸ್ಟ್ರಾಟಜಿ ಏನಪ್ಪ ಅಂದರೆ ಮೈತ್ರಿ, ಅಲೆಯನ್ಸ್ ಅಂತ ನಾವೇನು ಕರಿತೀವಿ, ಮಾತಾಡೋದು, ಡೀಲ್ ಮಾಡೋದು. ಈ 2 ಮೆಥಡನ್ನು ಯೂಸ್ ಮಾಡಿ ಇವರು ಅರ್ಧ ಜಗತ್ತನ್ನೇ ಗೆದ್ದವರು. ಅಂದರೆ ನೀವು ಕೂಡ ಕ್ರೂರತೆಯನ್ನು ಬಳಸಬೇಡಿ, ಆದರೆ ಮೈತ್ರಿಯಿಂದ ಸಾಕಷ್ಟು ಉತ್ತಮವಾದ ಕೆಲಸ ಮಾಡ್ಬೋದು.
ಇವರ ಹೆಸರಿನ ಬಗ್ಗೆ ಇವತ್ತಿಗೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾನೆ ಬಂದಿವೆ. ಕೆಲವರು ಚಿಂಗಿಸ್ ಅಂತಾರೆ, ಕೆಲವರು ಚಂಗಿಸ್ ಅಂತಾರೆ, ಇನ್ನು ಏನೇನೇನೋ ಹೇಳ್ತಾರೆ. ಚಂಗಿಸ್ ಖಾನ್ ಚಿಂಗಿಸ್ ಖಾನ್ ಅಂತ ಇವಾಗ ನೋಡಿ ಏರ್ಪೋರ್ಟಲ್ಲಿ ಚಿಂಗಿಸ್ ಖಾನ್ ಅಂತ ಹೇಳ್ತಾರೆ. ಇಲ್ಲಿ ಯಾರೊಬ್ಬರು ಮೀಟ್ ಮಾಡಿದವರು ಚಂಗಿಸ್ ಖಾನ್ ಅಂತ ಹೇಳಿದ್ರು. ಸೊ ಇವತ್ತಿಗೂ ಇವರ ಹೆಸರಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾನೇವೆ. ಆದರೆ ಸತ್ಯ ಏನಪ್ಪ ಅಂದರೆ ದ ಗ್ರೇಟ್ ಖಾನ್ ಹುಟ್ಟಿದ್ದು ಒನಾನ್ ನದಿಯ ಪ್ರಾಂತ್ಯದಲ್ಲಿ. ಇವರಿಗೆ ಇವರು ತಂದೆ ತಾಯಿ ಇಟ್ಟಂಥ ಹೆಸರು ತೆಮುಜಿನ್ ಅಂತ. ತೆಮುಜಿನ್ ಅಂದರೆ ಕಬ್ಬಿಣ ಅಥವಾ ಕಬ್ಬಿಣದ ಕೆಲಸ ಮಾಡೋನು ಅಂತ. ಫಸ್ಟ್ ಹೆಸರು ಇದು. ಮಂಗೋಲಿಯಾ ಬುಡಕಟ್ಟು ಜನಾಂಗದ ಒಂದು ಮೀಟಿಂಗ್ ನಡೆಯುತ್ತೆ, ಅದರ ಹೆಸರು ಕೊರಲ್ತಾಯ್ ಅಂದ್ಬಿಟ್ಟು. ಆ ಕೊರಲ್ತಾಯ್ ಅನ್ನೋ ಮೀಟಿಂಗಲ್ಲಿ ಯಾವಾಗ ತೆಮುಜಿನ್ ಅವರಿಗೆ ನಾಯಕತ್ವ ಕೊಡ್ತಾರೋ, ಈ ದೇಶವನ್ನು ಈ ಪ್ರಾಂತ್ಯವನ್ನು ನೀವು ಆಳಿ ಅಂತ, ಆವಾಗ ಇವರಿಗೆ ಚಂಗಿಸ್ ಖಾನ್ ಅನ್ನೋ ಪಟ್ಟ ಸಿಗುತ್ತೆ. ಚಂಗಿಸ್ ಖಾನ್ ಅಂದರೆ ಖಾನ್ ಅಂದರೆ ಒಂದು ಆಡಳಿತಗಾರ ಅಥವಾ ಲೀಡರ್ ನಾಯಕ ಅಂತ ಅರ್ಥ. ಚಂಗಿಸ್ ಅನ್ನೋ ಒಂದು ಪದಕ್ಕೆ ಸಾಕಷ್ಟು ಬೇರೆ ಬೇರೆ ಮೀನಿಂಗ್ಸ್ ಇದೆ. ಇತಿಹಾಸಕಾರರು ಕೂಡ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಚಂಗಿಸ್ ಅಂದರೆ ಅರ್ಥ ಏನಪ್ಪ ಅಂತ. ಕೆಲವರು ಹೇಳ್ತಾರೆ ಸಾಗರ ಅಥವಾ ಕೇವಲ ಎಂಬರ್ಥವನ್ನು ಹೊಂದಿದೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಸರ್ವೋಚ್ಚ ಆಡಳಿತಗಾರ ಅಥವಾ ಸಾರ್ವತ್ರಿಕ ಆಡಳಿತಗಾರ ಅಂತ. ಬಾಲ್ಯ ಅನ್ನೋದು ಮನುಷ್ಯನಿಗೆ ಬಹಳ ಬಹಳ ಮುಖ್ಯ. ಯಾಕಪ್ಪ ಅಂದರೆ ನಮ್ಮ ಮುಂದಿನ ಜೀವನ ಅಥವಾ ನಮ್ಮ ಮುಂದಿನ ನಡಿಗೆ ನಮ್ಮ ಬಾಲ್ಯದಿಂದ ರೂಪಿತಗೊಳ್ಳುತ್ತೆ. ಅದಕ್ಕೆ ಹೇಳ್ತಾರಲ್ಲ ವಿ ಆರ್ ದ ಸಮ್ ಟೋಟಲ್ ಆಫ್ ದ ಫೈವ್ ಪೀಪಲ್ ವಿ ಸ್ಪೆಂಡ್ ಮೋಸ್ಟ್ ಟೈಮ್ ವಿತ್. ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ ಅಂದರು ನಾವು ಯಾರಾದರೂ ಬಹಳ ಗಲಾಟೆ ಮಾಡೋರು ಅಥವಾ ಬಹಳ ತರಲೆಗಳ ಜೊತೆಗೆ ಅಥವಾ ಓದ್ದಿರೋರು ಬರೀದಿರೋರು ಅಥವಾ ಸ್ವಲ್ಪ ಈಗ ಚಂಗ್ಳು ಅಂತ ಕರಿತೀವಲ್ಲ, ಈಗ ನಾವು ಚಂಗ್ಳುಗಳು ಹಂಗೆ ನೋಡಿದ್ರೆ ಅಂದರೆ ಇರೋದರಲ್ಲಿ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಬೇರೆ ಮಕ್ಕಳು ಅಂದರೆ ತಮ್ಮ ಮಕ್ಕಳು ಎಲ್ಲದಕ್ಕಿಂತ ಸ್ಪೆಷಲು, ಬೇರೆ ಮಕ್ಕಳು ನೆಕ್ಸ್ಟ್ ಸ್ಪೆಷಲ್ಲು ಅಲ್ವಾ. ಆ ಥರದಲ್ಲಿ ಏ ಅವನ ಜೊತೆ ಸೇರಿಬೇಡ, ಅವ್ನು ಸರಿ ಇಲ್ಲ, ಆ ಸಂಗಡ ಮಾಡಬೇಡ, ನಿಂಗೆ ಅದರಿಂದ ಒಳ್ಳೇದಾಗಲ್ಲ ಅಂತ ಯೋಚನೆ ಮಾಡ್ತಾರೆ. ಅದರ ಅರ್ಥ ಏನಂದರೆ ಬಾಲ್ಯದಲ್ಲಿ ನಾವು ಯಾರ ಜೊತೆ ಸೇರ್ತೀವಿ ಅಥವಾ ಬಾಲ್ಯದಲ್ಲಿ ನಮ್ಮ ಲೈಫಲ್ಲಿ ಪ್ರಿನ್ಸಿಪಲ್ಸ್ ಏನೇನು ತಗೋತೀವಿ ಅದರಿಂದ ನಮ್ಮ ಮುಂದಿನ ಜೀವನ ನಿರ್ಧರಿತ ಆಗುತ್ತೆ. ಈಗ ನನಗೆ ನನ್ನ ಬಾಲ್ಯದಲ್ಲಿ ನನಗೆ ಇಂಗ್ಲೀಷ್ ಅಷ್ಟು ಹೆಚ್ಚಾಗಿ ಬರ್ತಾಯಿಲ್ಲ, ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಬಟ್ ನನಗೆ ಸಿರಾಜ್ ಮ್ಯಾಮ್ ಅಂತ ರೋಟ್ರಿ ವೆಸ್ಟ್ ಸ್ಕೂಲಲ್ಲಿ ಇದ್ದರು. ನಾನು ಓದಿದ್ದು ಮೈಸೂರಿನ ರೋಟ್ರಿ ವೆಸ್ಟು, ಹಾಗೆ ಮರಿಮಲಪಾಸಲ್ಲಿ. ಸೊ ನನಗೆ ಸಿರಾಜ್ ಮ್ಯಾಮು ಬಹಳ, ನೀನು ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಕಲಿತೀಯೋ, ಸಾರಿ ಕನ್ನಡ ಎಷ್ಟು ಚೆನ್ನಾಗಿ ಕಲಿತೀಯೋ ಆಂಗ್ಲ ಭಾಷೆ ಕೂಡ ಅಷ್ಟೇ ಚೆನ್ನಾಗಿ ಕಲಿ, ಯಾಕಂದರೆ ಜಗತ್ತಲ್ಲಿ ನಿಮಗೆ ವ್ಯವಹರಿಸೋದಕ್ಕೆ ಅಥವಾ ಮುಂದಿನ ಜೀವನ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನನಗೆ ಅವತ್ತು ಆ ವಿಷಯ ಅರ್ಥ ಆಗಲಿಲ್ಲ, ಇವತ್ತು ಅದರ ಅರ್ಥ ಆಗ್ತದೆ. ಯಾಕೆಂದರೆ ಕನ್ನಡ ನನ್ನ ಮಾತೃಭಾಷೆ, ಕನ್ನಡ ನನ್ನ ಉಸಿರು ಎಲ್ಲ, ಆದರೂ ಕೂಡ ಹೊರಗಡೆ ಜಗತ್ತಿನ ಜೊತೆಗೆ ವ್ಯವಹರಿಸಬೇಕು ಅಂದರೆ ಬೇರೆ ಬೇರೆ ಭಾಷೆ ಅಥವಾ ಬೇರೆ ಬೇರೆ ಟ್ಯಾಲೆಂಟ್ ಇರಬೇಕು. ಆ ಟ್ಯಾಲೆಂಟ್ಗಳನ್ನು ಯಾವಾಗ ಬೆಳೆಸ್ಕೊಳ್ಳೋಕೆ ಸಾಧ್ಯ? ಚಿಕ್ಕ ವಯಸ್ಸಲ್ಲಿ ಮಾತ್ರ, ದೊಡ್ಡವರಾದಮೇಲೆ ಕಲಿಯೋದು ಅಷ್ಟು ಸುಲಭ ಅಲ್ಲ. ಸೊ ಈಗ ಯಾಕೆ ಇಷ್ಟೆಲ್ಲ ಭಾಷಣ ಕೊಟ್ಟೆ ಅಂದರೆ ನಮ್ಮ ಚಂಗಿಸ್ ಖಾನ್ ಅವರು ಇದ್ದಾರಲ್ಲ, ಇವ್ರಿಗೆ ಯಾಕೆ ಹಿಂಗೆ ಇಷ್ಟೊಂದು ಕ್ರೂರಿ ಹಾಕಿದ್ರು, 4 ಕೋಟಿ ಜನಗಳನ್ನು ಯಾಕೆ ಕಡಿದು ದಬಾಕಿದ್ರು ಅಂದರೆ ಅವರ ಬಾಲ್ಯದಲ್ಲಿ ಅವರ ಮೇಲೆ ನಡೆದಂತಹ ಕ್ರೌರ್ಯ, ಅವರ ತಂದೆ ತಾಯಿಯನ್ನು ಸಾಯಿಸಿದಂತಹ ರೀತಿ, ಈಗ ಅವ್ರ ತಂದೆನ ಪಾಯ್ಸನ್ ಮಾಡಿ ಸಾಯಿಸ್ತಾರಂತೆ ಅಕ್ಕಪಕ್ಕದ ದ್ವೇಷಿ ಬುಡಕಟ್ಟುಗಳು, ಹಾಗೆ ಅವರ ವೈಫನ್ನು ಮತ್ತು ಇವ್ರನ್ನ ಒಂದ್ಸಲಿ ಇನ್ನೊಂದು ಬುಡಕಟ್ಟು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸ್ಲೇವ್ ಮಾಡಿ ಅವರ ವೈಫನ್ನು ರೇಪ್ ಮಾಡಿ ಬಹಳಷ್ಟು ತೊಂದರೆ ಕೊಟ್ಟು, ಇವ್ರಿಗೂ ಬಹಳಷ್ಟು ಹಿಂಸೆ ಕೊಟ್ಟು, ಅದಾದಮೇಲೆ ಆ ಒಂದು ಜೈಲಿಂದ ಇವರು ತಪ್ಪಿಸ್ಕೊಂಡು ಓಡಿಬಂದು ಅದಾದಮೇಲೆ ಮತ್ತೆ ಇನ್ನೊಂದು ಜೀವನವನ್ನು ಕಟ್ಕೊಂಡು ಪಾಕ್ ಅಂದರೆ ಇಡೀ ಜೀವನ ತುಂಬ ಯಾತನೆಗಳನ್ನು ಅನುಭವಿಸಿದ್ದಾರೆ. ಸೊ ಅದರಿಂದ ಏನಾಯ್ತು ಅಂದರೆ ಇವರು ಅಷ್ಟೇ ಕ್ರೂರತೆಯಿಂದ ಬದುಕಕ್ಕೆ ಶುರು ಮಾಡಿದ್ರು. ಜಗತ್ತಲ್ಲಿ 2 ರೀತಿ ಜನ ಇರ್ತಾರೆ, ನನಗಾಗಿರೋದು ಇನ್ನೊಬ್ಬಂಗೆ ಆಗಬಾರ್ದು ಅಥವಾ ನನಗಾಗಿರೋದು 10 ಪಟ್ಟು ಇನ್ನೊಬ್ಬಂಗೂ ಆಗಬೇಕು ಅಥವಾ ಅನುಭವಿಸ್ಬೇಕು ಅಂತ. ಸೊ ಯಾವ ಕ್ಯಾಟಗರಿ ನಾವು ಅಂತ ನಿರ್ಧಾರ ಮಾಡಬೇಕು. ಆ ಚಂಗಿಸ್ ಖಾನ್ ಸ್ಟ್ಯಾಚು ಹತ್ರ ಈ ಥರ ಮರಗಳಿವೆ, ಸಂಪೂರ್ಣವಾಗಿ ಮಂಜಿಂದ ಆವೃತ ಇರೋದು. ಹತ್ತಿರ ಹೋದರೆ ಮೈಮೇಲೆ ಹಿಂಗೆ ಈಗ ನಾವು ಮಳೆ ಹನಿಗಳನ್ನು ಉದುರಿಸ್ಕೋತೀವಲ್ಲ ಒಂಥರ ಎಂಜಾಯ್ ಮಾಡೋದಕ್ಕೆ ಅಥವಾ ಮಜಾ ಮಾಡೋದಕ್ಕೆ, ಆ ಥರ ಇದ್ರಿ ಸಖತ್ತಾಗಿದೆಲ್ಲ ಆಟ ಆಡೋಕ್ಕೆ ಸಖತ್ತಾಗಿದೆ. ನಾವು ಇವಾಗ ಚಿಂಗಿಸ್ ಖಾನ್ ಅವರ ಮ್ಯೂಸಿಯಂ ಒಳಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಸೆಕೆ ಇದೆ, ಏನು ಜೋರಾಗಿ ಹೀಟ್ರ್ ಓಡಿಸ್ತಾ ಇರ ಗೊತ್ತಾ ಇಲ್ಲಿ ಇದ್ಯಾರು ಇದು. ನೀವು ನೋಡ್ತಾ ಇದ್ದೀರಾ ಪ್ರಪಂಚದ ಅತ್ಯಂತ ದೊಡ್ಡ ಶೂ. ಇವಾಗಷ್ಟೇ ನಮ್ಮ ಬ್ರದರು ಇವರು ಇಲ್ಲಿಯ ಲೋಕಲ್ ಗೈಡು ನೋಡಿ ಎಷ್ಟು ಸ್ಮಾರ್ಟಾಗಿ ಸೂಟ್ ಹಾಕ್ಕೊಂಡಿದ್ದಾರೆ. ಇವರು ಹೇಳ್ತಾಯಿದ್ರು ಈ ಒಂದು ಹೇಗೆ ಈ ಒಂದು ಅತ್ಯದ್ಭುತವಾದ ಮಾನ್ಯುಮೆಂಟನ್ನು ಚಿಂಗಿಸ್ ಖಾನ್ಗೋಸ್ಕರ ಕಟ್ಟಿದ್ದು ಅಂತ. 250,000 ಟನ್ನ ಬಳಕೆ ಮಾಡಿ, ಸ್ಟೀಲ್ನ ಬಳಕೆ ಮಾಡಿ 7 ದೇಶದಿಂದ ಚೈನಾ, ಚೆಕ್ ರಿಪಬ್ಲಿಕ್, ಜರ್ಮನಿ, ಕಜಾಕಿಸ್ತಾನ್, ಮಂಗೋಲಿಯಾ ಮತ್ತು ಇನ್ನೊಂದು ರಷ್ಯಾ,
ಮತ್ತು ಇನ್ನೊಂದು ಯಾವ್ದು ಹೇಳಿದ್ರು ಬರ್ದು ಹಾಂ ಕೊರಿಯಾ ಇಷ್ಟು ದೇಶಗಳವರು ಸೇರಿ ಈ ಒಂದು ಚಂಗಿಸ್ ಖಾನ್ ಅವರ ಸ್ಟ್ಯಾಚುನ, ಇಟ್ ಈಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಈಕ್ವೆಸ್ಟ್ರಿಯನ್ ಸ್ಟ್ಯಾಚು, ಅಂದರೆ ಕುದುರೆ ಮೇಲೆ ಕೂತಿರುವಂತಹ ಅತ್ಯಂತ ದೊಡ್ಡವಾದ ಸ್ಟ್ಯಾಚು ಅಂತ ಇಡೀ ಜಗತ್ತಿನಲ್ಲಿ. ಆಮೇಲೆ ನೀವು ನೋಡ್ತಾ ಇರೋ ಹಿಂದೆ ಜಗತ್ತಿನ ಅತ್ಯಂತ ದೊಡ್ಡ ಶೂ, 9 meters ಉದ್ದ, 9 meters ಟಾಲ್. ಆ್ಯಂಡ್ ಹೌ ಮಚ್? ಹಾಂ ಓಕೆ ಓಕೆ 6 meters. ಓಕೆ ಓಕೆ ನೋಡ್ರಿ ಎಷ್ಟು ಉದ್ದ ಇದೆ ಅಂತ, 9 meters ಉದ್ದ ಶೂ ಅಂತ. ಈ ಒಂದು ಶೂನ ಮಾಡೋದ್ರಲ್ಲಿ ಬಳಕೆಯಾಗಿರೋದು 40 ಹಸುಗಳ ಚರ್ಮ, 3,000 liters ಗ್ಲೂ, ಮತ್ತು 1,500 feet ರೋಪ್ಗಳು. ಜಗತ್ತಿನ ಅತ್ಯಂತ ದೊಡ್ಡ ಶೂ ನೀವು ನೋಡ್ತಾ ಇರೋದು. ಈಗ ನನ್ನ ಶೂ ಸೈಜು 45, ಇದ್ರ ಶೂ ಸೈಜು 7,605. ಈ ಥರ ಒಂದು 50-60 ಜನ ಒಳಗೆ ಮಲಗ್ಬೋದು, ಅಷ್ಟು ದೊಡ್ಡದಾಗಿದೆ ಶೂ. ಈ ಒಂದು ಜಾಗದಲ್ಲಿ ಚಿಂಗಿಸ್ ಖಾನ್ ಅವರ ಫೋಟೋ ಹಾಕಿದ್ದಾರೆ. ಆ್ಯಕ್ಚುಲಿ ಚಿಂಗಿಸ್ ಖಾನ್ ಹೇಗಿದ್ರು ಅನ್ನೋದಕ್ಕೆ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಅವರ ಡಿಸ್ಕ್ರಿಪ್ಷನ್ ಯಾರ ಹತ್ರನೂ ಇಲ್ಲ, ಅವ್ರ ಫೋಟೋ ಯಾರ ಹತ್ರನೂ ಇಲ್ಲ. ಒಂದು ಇಮ್ಯಾಜಿನೇಷನಲ್ಲಿ ಡ್ರಾ ಮಾಡಿರೋದು, ದೊಡ್ಡದಾಗಿ ಗಡ್ಡ ಇತ್ತಂತೆ. ಸೊ ನನ್ನೇ ಅನ್ಕೋಬೋದು, ಇವರೆಲ್ಲ ನನ್ನ ಕೆಲವು ಸರಿ ಮಂಗೋಲಿಯನ್ಸು ದೊಡ್ಡ ಗಡ್ಡ ಇದ್ದರೆ ಹಿಂಗೆ ಬಂದು ಮುಟ್ಟಿ ಮುಟ್ಟಿ ಚಿಂಗಿಸ್ ಖಾನ್ ಚಿಂಗಿಸ್ ಖಾನ್ ಅಂತಾರೆ. ಅದಕ್ಕೆ ನಾನು ಹೇಳಿದೆ ನಾನು ಚಿಂಗಿಸ್ ಖಾನ್ ಅಲ್ಲ, ಚಿಂಗಿಸ್ ರಾಮ್ ಅಂತ. ನೋಡಿ ಇವರೆಲ್ಲ ಚಿಂಗಿಸ್ ಖಾನ್ ವಂಶಸ್ಥರು. ಅವರ ಒಂದು ಆ್ಯಾವ್ರೇಜ್ ಡಿಸ್ಕ್ರಿಪ್ಷನ್ಸ್ನ ಈ ಒಂದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಆಮೇಲೆ ಮಂಗೋಲಿಯನ್ಸ್ಗೆ ಹಾರ್ಸ್ ವಿಪ್ ಅಥವಾ ಹಾರ್ಸ್ನ ಹಿಂಗೆ ಹೊಡ್ಕೊಂಡು ಹಿಡ್ಕೊಂಡು ಮುಂದೆ ಹೋಗ್ತಾರಲ್ಲ, ಅದು ಬಹಳ ಬಹಳ ಲಕ್ಕಿ. ಸೊ ಅದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಈ ಮಂಗೋಲಿಯನ್ಸ್ ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ, ಅಕಸ್ಮಾತ್ ನಿಮಗೆ ರೋಡಲ್ಲಿ ಹೋಗ್ತಾನೋ ಅಥವಾ ಕಾಡು ಮಧ್ಯನೋ ಹಾರ್ಸ್ ವಿಪ್ ಸಿಕ್ತು ಅಂದರೆ ನಿಮಗೆ ಗುಡ್ ಲಕ್ ಸಿಕ್ತು ಅಂತ, ನಿಮ್ಗೆ ಅದರಿಂದ ಏನೋ ಒಳ್ಳೇದಾಗತ್ತೆ ಅಂತ. ಸೊ ಈ ಥರ ಒಂದು ಮ್ಯೂಸಿಯಂನ ಕಟ್ಟಿ ಇವರ ಈ ದೇಶದ ಹಿಸ್ಟ್ರಿ ಚಂಗೀಸ್ ಖಾನ್ ಅವರ ಲಾಂಛನ ಅಂತೆ. ಸಗದಾಗಲ್ಲ ಕಲರ್ ಸಗದಾಗಿದೆ ಬ್ಲೂ ಕಲರ್ ಬ್ಯಾಕ್ಗ್ರೌಂಡಲ್ಲಿ. ಇಲ್ಲಿ ನೀವು ನೋಡ್ಬೋದು ಟ್ರೆಡಿಷ್ನಲ್ ಮಂಗೋಲಿಯನ್ ಬಟ್ಟೆಗಳನ್ನ ಇಟ್ಟಿದ್ದಾರೆ, ಹಾಗೆ ಟೋಪಿಗಳನ್ನ ಇಟ್ಟಿದ್ದಾರೆ. ಕಜಾಕಿಸ್ತಾನಲ್ಲಿ ಇದೇ ಥರ ಇಟ್ಟಿದ್ದರು, ಒಂದ್ಸಲ ಫೋಟೋಶೂಟ್ ಮಾಡಿಸಿದ್ದೆ. ನೀವು ಇದನ್ನೆಲ್ಲ ಹಾಕ್ಕೊಂಡು ಫೋಟೋಶೂಟ್ ಮಾಡ್ಕೋಬೋದು, ನೀವು ಆ ಟ್ರೆಡಿಷನ್ನ ಫೀಲ್ ಮಾಡ್ಬೋದು. ಲೊಕೇಶನ್ ನೋಡಿ ಹಿಂಗೇನೆ ಅಂತ. ನೀವು ನೋಡ್ತಾ ಇದ್ದೀರಾ ಚಂಗಿಸ್ ರಾಮ್, ಚಂಗಿಸ್ ಖಾನ್ನ ಈ ಜನ್ಮದ ಅವತಾರ. ನಾನು ಕೂತಿದ್ದೀನಿ ಚಂಗಿಸ್ ಖಾನ್ ಯಾವ ಥರ ಗಿರ್ ಒಳಗೆ ಕೂತ್ಕೊಂಡು ಶತ್ರುಗಳ ಮೇಲೆ ಇಡೀ ವಿಶ್ವದ ರಿಯಲ್ ಎಸ್ಟೇಟ್ ಮೇಲೆ ಹೆಂಗೆ ಕಾಬಳಿಸ್ತಾ ಇದ್ರು, ಹೆಂಗೆ ಪ್ಲಾನಿಂಗ್ ಮಾಡ್ತಾಯಿದ್ರು ಅಂತ ನೋಡಿ. ಈತ ಹೆಂಗಿರ್ತಾ ಇತ್ತು ಗಿರ್ರು ಅವ್ರು ಇರ್ತಾ ಇದ್ದಂಥ ಗಿರ್ರು. ಎಲ್ಲದಕ್ಕಿಂತ ಮುಖ್ಯವಾದ ಅಬ್ಸರ್ವೇಷನ್ ಏನಪ್ಪ ಅಂದರೆ ನನ್ನ ತಲೆ ಮೇಲಿರುವಂತಹ ಗರುಡನ ಲಾಂಛನ. ಇವರ ಇಡೀ ಸಾಮ್ರಾಜ್ಯವನ್ನು ಇವರು ಕಂಟ್ರೋಲ್ ಮಾಡ್ತಾ ಇದ್ದಿದ್ದೆ, ಮತ್ತು ಈಗಲ್ಸ್ನ ಬಳಕೆ ಮಾಡಿ ಅದರ ಮೂಲಕ ಲೆಟರ್ಗಳನ್ನು ಇಡೀ ಇವರ ಸಾಮ್ರಾಜ್ಯಗಳಿಗೆ ಕಳಿಸ್ತಾ ಇದ್ರು ಬೇರೆ 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 ಕಡೆ. ಸೊ ಜಗತ್ತಿನ ಮೊಟ್ಟ ಮೊದಲ ಅಂಚೆ ಸರ್ವಿಸಸ್ನ ಕೂಡ ಶುರು ಮಾಡಿದ್ದು ಚಂಗಿಸ್ ಖಾನ್ಗೆ ಹೋಗುತ್ತೆ. ಸೊ ಬಹಳ ಡಿಫ್ರೆಂಟ್ ಕಲ್ಚರು. ಇವ್ರು ಹೆಂಗೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಅಧಿಪತಿ ಆದರು ಅಥವಾ ಚಕ್ರವರ್ತಿ ಆದರು, ಬಟ್ ಸ್ಟಿಲ್ ಅವರು ಜೀವನ ನಡೆಸ್ತಾ ಇದ್ದು ಭಾಳ ಸಿಂಪಲಾಗಿ ಒಂದು ನೊಮ್ಯಾಟಿಕ್ ಲೈಫ್ ಸ್ಟೈಲಲ್ಲೇ. ಚೆನ್ನಾಗಿರುತ್ತೆ ಈ ಒಂದು ಜಾಗಕ್ಕೆ ಬಂದು ಅವರ ಬಗ್ಗೆ ಈ ಒಂದು ದೇಶದ ಇತಿಹಾಸದ ಬಗ್ಗೆ ತಿಳ್ಕೊಬೋದು. ನೀವು ಬಂದಾಗ ಮಂಗೋಲಿಯ ದೇಶಕ್ಕೆ ತಪ್ಪದೆ ಚಂಗಿಸ್ ಖಾನ್ ಮ್ಯೂಸಿಯಂಗೆ ಉಲಾನ್ ಬತ್ತರಲ್ಲಿ ಒಂದಿದೆ, ಇಲ್ಲೊಂದಿದೆ, ಬಟ್ ನನ್ನ ಕೇಳೋದಾದರೆ ನೀವು ಇಲ್ಲಿಗೆ ಬರಬೇಕು. ಸಿಗ ನಾನು ಮತ್ತು ಅಯಾನ 3ನೇ ಫ್ಲೋರಿಗೆ ಬಂದಿದ್ದೀವಿ ಎಲಿವೇಟ್ರಲ್ಲಿ. ಇಲ್ಲಿಂದ ನಾವು ಆ ಹಾರ್ಸ್ ಮೇಲೆ ಜಗತ್ತಿನ ಅತ್ಯಂತ ದೊಡ್ಡ ಚಂಗಿಸ್ ಖಾನ್ ಅವರ ಈಕ್ವೆಸ್ಟ್ರಿಯನ್ ಸ್ಟ್ಯಾಚುನ ನೋಡೋಕೆ ಹೋಗ್ತಾ ಇದ್ವಿ. ಪಾತಾಳ ಲೋಕದಿಂದ ನಡ್ಕೊಂಬರೋಷ್ಟೊತ್ತಿಗೆ ಬುಸ್ಸ ಬುಸ್ಸ, ಅಯ್ಯೋ ವಾ, ಇಲ್ಲೇ ಇದ್ದಾರ ಚಂಗಿಸ್ ಖಾನು? ಅಲ್ಲೋ ಗರು, ಹೇಗಿದ್ಯಾ? ನೋಡಿ ಜಗತ್ತಿನ ಅತ್ಯಂತ ದೊಡ್ಡ ಈಕ್ವೆಸ್ಟ್ರಿಯನ್ ಪ್ರತಿಮೆಯ ಶ್ಯಾಡೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರತಿಬಿಂಬ. ಕೆಲಸರು ಇಂಗ್ಲೀಷ್ ಬಂದ್ಬಿಡುತ್ತೆ ರೀ, ಯಾಕಂದರೆ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದು, ಏನು ಮಾಡೋಕ್ಕಾಗಲ್ಲ. ಕಲಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಪ್ರಯತ್ನ ಮುಖ್ಯ. ಗ್ಲೋಬಲ್ ಕನ್ನಡಿಗ ಅಂದ ತಕ್ಷಣ ನಾನು ಕನ್ನಡದಲ್ಲಿ 100ಕ್ಕೆ 100 ಅಂತ ಹೇಳಲ್ಲ, 100ಕ್ಕೆ 100 ಆಗ್ತೀನಿ ಒಂದಲ್ಲ ಒಂದು ದಿವಸ. ಸಖತ್ತಾಗಿದೆಯಲ್ಲ ಸ್ಟ್ಯಾಚು ಮಾತ್ರ. ಇದು ನೋಡಿ ಕೈಯಲ್ಲಿ ಕುದುರೆಯ ವಿಪ್ಪನ್ನು ಇಟ್ಕೊಂಡಿರೋದು, ವಿಪ್ಪನಕ್ಕೇನೋ ಬಾಣ ಅಂತಾರ, ಏನಂತಾರೆ ಗೊತ್ತಿರ? ಎಂಥ ಲೊಕೇಶನ್ ಗುರು.
ಆಹಾ ಆಹಾ ಆಹಾ, ಬಂದ್ವಿ ಬಂದ್ವಿ. ಆಹಾ, ಸ್ಕೈಡಕ್ ಥರ ಮಾಡಿದ್ದಾರೆ. ಚಂಗಿಸ್ ಖಾನ್ ಪಕ್ಕದಲ್ಲೇ ನಿಂತ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು, ಹೆಂಗೂ ಇಷ್ಟೊಂದು ದುಡ್ಡು ಮಾಡಿದೆ, ಹೆಂಗೂ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದೆ, ಹೆಂಗೂ ಜೀವನ ನಡೆಸಿದೆ. ಇಡೀ ಜಗತ್ತಲ್ಲಿ ಎಲ್ಲೆಲ್ಲೂ ಮಕ್ಕಳಿದ್ರಂತೆ ಚಂಗಿಸ್ ಖಾನ್ಗೆ. ಎಲ್ಲ ದೇಶದಲ್ಲೂ ಹೋಗಿದ್ದ ಕಡೆ ಎಲ್ಲ ಬೀಜ ಬಿತ್ತನೆ ಕಾರ್ಯಕ್ರಮ ನಮ್ಮ ಸಾಹೇಬ್ರದು. ಸೊ ಸಾಕಷ್ಟು ವಿಷಯಗಳು ಕಲಿಯೋದಿದೆ, ಸಾಕಷ್ಟು ವಿಷಯಗಳನ್ನು ಬಿಡೋದು ಕೂಡ ಇದೆ. ಎಲ್ಲ ದೊಡ್ಡ ಮನುಷ್ಯರು ಅಥವಾ ಸಾಧಕರು ಪರ್ಫೆಕ್ಷನಿಸ್ಟ್ಗಳಲ್ಲ. ಅವರಿಂದ ಒಳ್ಳೆಯ ವಿಷಯ ತೊಗೋಬೇಕು, ಬೇಡದಿರೋ ವಿಷಯ ಅಲ್ಲೇ ಬಿಡಬೇಕು. ಅದು ನಮ್ಮ ಜೊತೆಗಿರೋ ಲೈಫಲ್ಲಿ ಸ್ನೇಹಿತರಾಗ್ಬೋದು, ಆತ್ಮೀಯರಾಗ್ಬೋದು, ಅವ್ರ ಲೈಫಲ್ಲೂ ಅಷ್ಟೇ. ಯಾರೂ 100% ಕರೆಕ್ಟ್ ಅಲ್ಲ ಅಲ್ವಾ. ಅವರಲ್ಲಿರೋ ಒಳ್ಳೆಯ ಗುಣಗಳನ್ನು ತೊಗೊಂಡು ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡು ಹೋಗ್ತಾಯಿದ್ರೆ ಲೈಫ್ ಸೂಪರ್ ಆಗಿರುತ್ತೆ. ಬಟ್ ಈ ಜಾಗ ಮಾತ್ರ ಸೂಪರ್ ಡೂಪರ್ ಆಗಿದೆ. ಸೊ ಆಗಿನ ಕಾಲದ ಮಂಗೋಲಿಯನ್ ಆರ್ಮಿಯ ಸೋಲ್ಜರ್ಸ್ ಅಥವಾ ಕಮ್ಯಾಂಡೋಸ್ ಯಾವ ಥರ ಡ್ರೆಸ್ ಮಾಡ್ತಾಯಿದ್ರು ಅನ್ನೋದಕ್ಕೆ ಒಂದು ಚಿಕ್ಕ ನಿದರ್ಶನ ಕೊಟ್ಟಿದ್ದಾರೆ. ಒಂಥರ ಸರಪಳಿ ಸ್ಟೀಲ್ ಅಥವಾ ಕಬ್ಬಿಣದ ಬಳಕೆ, ಸ್ಟೀಲ್ ಅವಾಗಿರಲಿಲ್ಲ, ಕಬ್ಬಿಣದ ಬಳಕೆ ಮಾಡಿ ಶೂ ಅಷ್ಟೇ. ಮುಂದಗಡೆ ಸ್ನೋ ಜಾಸ್ತಿ ಇರೋದ್ರಿಂದ ಶೂವಲ್ಲೂ ಕೂಡ ಕಬ್ಬಿಣನ ಬಳಕೆ. ಭಾಳ ಕಾಣುತ್ತೆ ನೋಡಿ, ಹೆಂಗಿದ್ದಾರೆ ಖತರ್ನಾಕಾಗಿ ಸೋಲ್ಜರ್ಸು. ಲೊಕೇಶನ್ ಸಖತ್ತಾಗಿದೆ. ಬಟ್ ಈ ಥರ ಒಂದು ಲೊಕೇಶನಲ್ಲಿ ಇಷ್ಟು ಕೋಲ್ಡಲ್ಲಿ ಆಗಿನ ಕಾಲದಲ್ಲಿ ಯುದ್ಧ ಹೇಗೆ ಮಾಡ್ತಾಯಿದ್ರು ರೀ ಈ ಮನುಷ್ಯ? 4 ಕೋಟಿ ಜನಗಳನ್ನು ಖತಮ್ ಮಾಡಿರೋದು, ಅದು ಹೇಗೆ ಮಾಡಿದ್ರು? ಅತ್ಯಂತ ಇವರು ಬರ್ಬರತ್ತೆಗೆ ಸಿಕ್ಕಾಬಿಟ್ಟೆ ದೊಡ್ಡ ನಿದರ್ಶನ ಅಂದರೆ ಇರಾನಿನ, ಇವತ್ತಿನ ಇರಾನು ಅವತ್ತಿನ ಕ್ವಾರೆಜ್ ಮಿಡ್ಜ್ ನಾಲ್ಗೆ ಹೊರಳಲ್ಲ ಚಳಿಗೆ. ಆಗಿನ ಕ್ವಾರೆಜ್ ಮಿಡ್ಜ್ ಶಾ ಇರಾನ್ನ ರಾಜರನ್ನು ಶಾ ಅಂತ ಕರೀತಾರೆ. ಒಂದು ಡೀಲ್ ಮಾಡ್ಕೋತಾರೆ ಮಂಗೋಲಿಯಾ ಅಂದರೆ ಚಂಗಿಸ್ ಖಾನ್ ಸರ್ಕಾರ ಮತ್ತು ಅವ್ರ ಸರ್ಕಾರ, ನಾವು ಜಗಳ ಆಡಲ್ಲ ಬಟ್ ಮಂಗೋಲಿಯಾಕ್ಕೆ ಜಾಯ್ನ್ ಆಗ್ತೀವಿ, ನೀವು ನಮ್ಮ ಏನೂ ತೊಂದರೆ ಕೊಟ್ಬಿಡಿ, ನಿಮ್ಗೆ ಏನು ಎಕ್ಸ್ಪೋರ್ಟ್ ಇಂಪೋರ್ಟು ದೇಣಿಗೆ ಕೊಡಬೇಕು, ಕಪ್ಪ ಕಾಣಿಕೆ ಕೊಡಬೇಕು ಎಲ್ಲ ಕೊಡ್ತೀವಿ, ನೀವೇನು ಯೋಚನೆ ಮಾಡಿಬಿಡಿ ಅಂತ ಹೇಳ್ತಾರೆ. ಒಪ್ಪಿಕೊಂಡು ಡೀಲಾಗುತ್ತೆ. ಅದಾದಮೇಲೆ ಸ್ವಲ್ಪ ವರ್ಷಗಳಲ್ಲೇ ಇರಾನಿನ ಶಾ ಟ್ವಿಸ್ಟ್ ಆಗ್ಬಿಡ್ತಾನೆ, ನಿನಗೇನು ಕೊಡಲ್ಲ ಮಾಡಿದ್ ಮಾಡ್ಕೊ ಅಂದ್ಬಿಟ್ಟು ಆ ಕಡೆಯಿಂದ ಬಂದ ಮಂಗೋಲಿಯಾ ಶಾಂತಿ ಸಂಧಾಕರನ್ನ ಸಾಯಿಸ್ಬಿಡ್ತಾನೆ. ಆವಾಗ ಚಂಗಿಸ್ ಖಾನ್ ರೊಚ್ಚಿಗೆದ್ದು ನನಗೆ ಇಡ್ತೀಯ ಆಪು ಅಂದ್ಬಿಟ್ಟು ದೊಡ್ಡ ಆರ್ಮಿನ ಕಳಿಸಿ ಇಡೀ ಕ್ವಾರೆಜ್ ಮಿಡ್ಜ್ ಅಂದರೆ ಇರಾನಿನ ಆಗಿನ ಕಾಲದಲ್ಲಿ 60% ಪಾಪ್ಯುಲೇಷನ್ನ ಕಮ್ಮಿ ಮಾಡಿಬಿಟ್ರಂತೆ. ಆ ಲೆವೆಲ್ಗೆ ಇಡೀ ಕ್ವಾರೆಜ್ ಮಿಡ್ಜ್ ರಾಜ್ಯವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿ ಬೂದಿ ಮಾಡಿ ನೆಲಸಮ ಮಾಡಿ ಅಲ್ಲಿಯ ರಾಜನ ಕುಟುಂಬದ ಏಕೈಕ ಪರ್ಸನ್ಗಳನ್ನ ಹುಡುಕಿ ಸಾಯಿಸಿದ್ದಾರೆ. ಇತಿಹಾಸ ಏನು ಹೇಳುತ್ತೆ ಅಂದರೆ ಇಡೀ ಜಗತ್ತಿನ ಆಗಿನ ಕಾಲದ 11% ಜನಸಂಖ್ಯೆಯನ್ನು ಚಂಗಿಸ್ ಖಾನ್ ಖತಮ್ ಮಾಡಿದ್ದಾರೆ, ಅಥವಾ ಮಂಗೋಲಿಯಾ ರಾಜ್ಯ ಅಥವಾ ಈ ಒಂದು ಸರ್ಕಾರ ಖತಮ್ ಮಾಡಿತ್ತು ಅಂತ ಹೇಳುತ್ತೆ. ಎಂಥ ಬರ್ಬರವಾದ ರಕ್ತ ಸಿಕ್ತ ಇತಿಹಾಸ. ಬಟ್ ಏನಂದರೆ ಇಷ್ಟು ದೊಡ್ಡ ರಾಜ್ಯವನ್ನು ಮೇಂಟೈನ್ ಮಾಡಬೇಕು ಅಂದರೆ ಎಲ್ಲ ಟೈಮಲ್ಲೂ ಶಾಂತಿಯಿಂದ ಆಗಲ್ಲ, ಕೆಲವು ಸಲ ಶಾಂತಿ, ಕೆಲವು ಸಲ ಮೈತ್ರಿ. ಇದೇ ಚಂಗಿಸ್ ಖಾನ್ನ 2 ಮಂತ್ರಗಳು. ಚಂಗಿಸ್ ಖಾನ್ ಅವರ ಇನ್ನೊಂದು ಸ್ಟ್ರಾಟಜಿ ಅಂತ ಕೂಡ ಕರಿಬೋದು, ಸ್ವಾರ್ಥ ಅಂತ ಕೂಡ ಕರಿಬೋದು, ಹಾಗೆ ಉತ್ತಮ ಗುಣ ಅಂತ ಕೂಡ ಕರಿಬೋದು. ಅಲ್ಟಿಮೇಟ್ಲಿ ಯಾವುದೇ ಗುಣ ಆಗಲಿ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಾಯಿದೆ ಅಥವಾ ನಮ್ಮ ಸ್ವಾರ್ಥ ಕೂಡ ಇದ್ದರೂ ಸ್ವಲ್ಪ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಾಯಿದೆ ಅಂದರೆ ಅದನ್ನು ಕ್ಷಮಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಚಂಗಿಸ್ ಖಾನ್ ಅವರು ಬಹಳ ಜಾತ್ಯತೀತ ಅಂತೆ, ಅಂದರೆ ಯಾವುದೇ ರೀತಿಯ ಜಾತಿ ಮತ ಭೇದ ಮಾಡ್ತಾ ಇರಲಿಲ್ಲ. ಎಲ್ಲ ಪ್ರಜೆಗಳು ಅದು ಯಾವುದೇ, ಯಾಕಂದರೆ ಅರ್ಧ ಇಡೀ ಜಗತ್ತನ್ನೇ ಇಡೀ ಏಷ್ಯಾ, ಕೊರಿಯಾ, ಆ ಕಡೆ ಯುರೋಪು, ಇಷ್ಟು ದೇಶಗಳನ್ನು ಆಕ್ರಮಿಸ್ಕೊಂಡಾಗ ಎಷ್ಟು ಜಾತಿ, ಎಷ್ಟು ಧರ್ಮಗಳು ಇವರಿಗೆ ಸಿಕ್ಕಿರ್ಬೋದು. ಆದರೆ ಎಲ್ಲೂ ಇವರು ಮತ ಬದಲಾವಣೆ ಯಾರ್ದೂ ಮಾಡಲಿಲ್ಲ. 2 ಕಾರಣ ಇದೆ. ಒಂದು, ಇವರು ಜಾತಿಯ ವಿಷಯದಲ್ಲಿ ಅಂದರೆ ಬಹಳ ಜಾತ್ಯತೀತವಾಗಿದ್ದದ್ದು. ಇನ್ನೊಂದು ಸ್ವಾರ್ಥ ಅಥವಾ ರಾಜ್ಯಭಾರದ ದೃಷ್ಟಿಯಿಂದ ನೋಡೋದಾದರೆ ಈ ಒಂದು ನಡವಳಿಕೆಯಿಂದ ಏನಾಗೋದು, ಯಾವುದೇ ರೀತಿಯ ಜಗಳಗಳು ಅಥವಾ ಕೋಮುಗಳಿವೆ ಅಥವಾ ಒಳ ಜಗಳಗಳು ಆಗ್ತಾ ಇರಲಿಲ್ಲ. ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರ ಜೀವನ ನಡೆಸ್ಕೊಂಡು ಹೋಗಬೇಕಾದ್ರೆ ಬೇರೆಯವ್ರನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ನಾವು ಭಾರತ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಬದುಕ್ತಾ ಇದ್ದೀವಿ, ಯಾವುದೇ ರೀತಿಯ ಒಂದು ಸಹಬಾಳ್ವೆ ಎಷ್ಟು ಉತ್ತಮವಾದ ಜೀವನ ನಡತೆ ಅಲ್ವಾ. ಸೊ ಅಪ್ಪ, ಮಾತಾಡೋದಕ್ಕೆ ಬ್ಲಾಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ರೀ. ಐಸ್ ಕಟ್ಕೊಂಬಿಟ್ಟಿದೆ ನೋಡಿ, ನಾಲ್ಗೆಲ್ಲ ಹೊರಳೋದೇ ಇಲ್ಲ. ಸೊ ಬಹಳ ಮುಖ್ಯ ಏಕತೆಯಿಂದ ಎಲ್ಲರೂ ಜಾತಿ ಮತ ಭೇದವನ್ನು ಬಿಟ್ಟು ಸಹಬಾಳ್ವೆಯಿಂದ ಬದುಕೋದು. ಒಂದು ಜೀವನ, ಜಗಳ ಕದನ ಎಲ್ಲ ದೂರ ಇಟ್ಟು ಖುಷಿಯಾಗಿ ಶಾಂತಿಯುತವಾಗಿ ಬದುಕಬೇಕು ಅನ್ನೋದು ನನ್ನ ಅಭಿಪ್ರಾಯ, ಚಂಗಿಸ್ ಖಾನ್ ಅವರ ಅಭಿಪ್ರಾಯ ಆಗಿತ್ತು ಕೂಡ.
ಇಡೀ ಜಗತ್ತಿನಲ್ಲಿ ಹೆಂಡತಿ ಮಕ್ಕಳು ರಾಜ್ಯ ಎಲ್ಲ ಮಾಡಿ ಆಸ್ತಿ ಪಾಸ್ತಿ ಮಾಡಿದ್ಮೇಲೆ ಕೊನೆಗೆ ಚಂಗೀಸ್ ಖಾನ್ ಅವರು ಹೇಗೆ ಸತ್ರು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ನಿಗೂಢತೆ ಇದೆ. ಅವ್ರನ್ನ ಮಣ್ಣು ಮಾಡಿರೋಂತಹ ಜಾಗ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲವಂತೆ. ಇವತ್ತಿಗೂ ಆ ಶೋಧನೆ ಅಥವಾ ಆ ಒಂದು ವಿಚಾರದ ಬಗ್ಗೆ ಇತಿಹಾಸದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ, ಪುಸ್ತಕಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ, ಇವತ್ತಿನ ಕರೆಂಟ್ ಸಿಚುವೇಶನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತಿಗೂ ಅವ್ರನ್ನ ಎಲ್ಲಿ ಸಮಾಧಿ ಮಾಡಿದ್ದು ಆ ಜಾಗ ಯಾರಿಗೂ ಗೊತ್ತಿಲ್ಲ. ಅವರ ಡಿಸೆಂಡೆಂಟ್ಸ್ ಅಥವಾ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲಿದ್ದಾರೆ ಅದ್ರ ಬಗ್ಗೆಯೂ ಯಾವುದೇ ಜಾಸ್ತಿ ಮಾಹಿತಿ ಇಲ್ಲ. ಸೊ ಅವರ ಲೆಗಸಿ ಅವರಿಂದನೇ ಮುಗಿದಿದೆ. ಅದಾದಮೇಲೆ ಸೋವಿಯತ್ ಎರಾ ಯಾವಾಗ ಶುರುವಾಯಿತು, ಒಂದು ಸೋವಿಯತ್ ಎರಾ ರಷ್ಯಾ ಯು ಎಸ್ ಎಸ್ ಆರ್ ಇತ್ತಲ್ಲ ಅವಾಗ ಸೋವಿಯತ್ ಅಂತ ಕರಿತಾ ಇದ್ರು. ಈಗ ಮಂಗೋಲಿಯಾ, ಕಜಕಿಸ್ತಾನು, ತಜಿಕಿಸ್ತಾನು, ಕಿರ್ಗಿಸ್ತಾನ್ ಇವೆಲ್ಲ ಸೇರಿ ತುಂಬ ದೊಡ್ಡ ಜಗತ್ತಿನ ಅತ್ಯಂತ ದೊಡ್ಡ ದೇಶ ಸೋವಿಯತ್ತು. ಮಂಗೋಲಿಯಾನ ಕೂಡ ಆಕ್ಯುಪೈ ಮಾಡ್ಕೊಂಡಿತ್ತು. ಆಗಿನ ಟೈಮಲ್ಲಿ ಸೋವಿಯತ್ ಜನಗಳು ಕಮ್ಯುನಿಸ್ಟ್ ಜನಗಳವರು ಸಂಪೂರ್ಣವಾಗಿ ಚಂಗೀಸ್ ಖಾನ್ನ ಇತಿಹಾಸನ ಅಳಿಸಿ ಹಾಕಲು ಎಲ್ಲ ಪ್ರಯತ್ನವನ್ನು ಪಟ್ಟರಂತೆ. 1990 ಮತ್ತೆ ಮಂಗೋಲಿಯಾಗೆ ಸ್ವತಂತ್ರ ಸಿಕ್ಕಿದಾಗ ತಮ್ಮ ಹೀರೋನ ಮತ್ತೆ ಸ್ಥಾಪಿಸಿ ಮತ್ತೆ ತಮ್ಮ ಜನಗಳಿಗೆ ಯಾರು ನಿಜವಾದ ಮಂಗೋಲಿಯಾದ ಹೀರೋ ಅಂತ ತಿಳಿಸ್ಕೊಟ್ರಂತೆ ಇಲ್ಲಿಯ ಗೌರ್ಮೆಂಟು. ಸೋವಿಯತ್ ಕಮ್ಯುನಿಸಮ್ ಮಾಡಿದಂತಹ ತಪ್ಪುಗಳನ್ನು ಮತ್ತೆ ವಾಪಸ್ ಬಂದ ಮೇಲೆ ಸರ್ಕಾರ ಸರಿ ಮಾಡಿಕೊಂಡಿದ್ದು ಬಹಳ ಖುಷಿಯ ವಿಷಯ. ಆದರೆ ನಮ್ಮ ದೇಶದಲ್ಲಿ ನೋಡೋದಾದರೆ ಬ್ರಿಟಿಷ್ 200 ವರ್ಷದ ಬ್ರಿಟಿಷ್ ಆಳ್ವಿಕೆಯ ನಂತರ ನಮ್ಮ ಜನರು ಸರ್ಕಾರ ನಡೆಸಿದಾಗ ಬ್ರಿಟಿಷರಂತೆಯೇ ದಬ್ಬಾಳಿಕೆ ಮಾಡಿ ಎಷ್ಟೋ ವರ್ಷಗಳ ಕಾಲ ನಾವುಗಳು ನೋವು ಅನುಭವಿಸೋಂಗೆ ಮಾಡಿದ್ರು. ಆ ರೀತಿ ಯಾರಿಗೂ ಆಗಬಾರ್ದು. ನಮ್ಮ ಜನಗಳು, ನಮ್ಮ ತನ, ನಮ್ಮ ನೆಲ, ನಮ್ಮ ಭಾಷೆ ಬಹಳ ಮುಖ್ಯ ಅಂತ ಹೇಳ್ತಾ ಈ ಒಂದು ಅದ್ಭುತವಾದ ಜಾಗದಿಂದ ಮತ್ತು ಈ ಒಂದು ಅದ್ಭುತವಾದ ಇತಿಹಾಸ ಅಂತ ಕರೆಯೋಕ್ಕಾಗಲ್ಲ, ರಕ್ತ ಸಿಕ್ತ ಇತಿಹಾಸದಿಂದ ಹೊರಡುವಂತಹ ಸಮಯ. ವಿಡಿಯೋ ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ, ವೀಡಿಯೋನ ಲೈಕ್ ಮಾಡೋದನ್ನ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಅಯ್ಯೋ ಜಾರ್ ಬೀಳ್ತಾ ಇದ್ದೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್ ವಿದ. ಕಂಬಳಿ ಹುಳುವನ್ನು ಯಾರೂ ಇಷ್ಟಪಡೋದಿಲ್ಲ, ಆದರೆ ಅದು ಚಿಟ್ಟೆಯಾಗಿ ಬದಲಾದ ಮೇಲೆ ಎಲ್ಲರೂ ಇಷ್ಟಪಡ್ತಾರೆ. ಜೀವನದಲ್ಲೂ ಹಾಗೆ, ಕಷ್ಟದಲ್ಲಿದ್ದಾಗ ಯಾರೂ ಹತ್ರ ಬರಲ್ಲ, ಅದೇ ನಾವು ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮನ್ನು ಹುಡ್ಕೊಂಡ್ಬರ್ತಾರೆ.